ಫ್ಯಾಷನ್ ಫ್ಯಾಷನ್ ಅಲ್ಲಿ ಫಿಲ್ ಅಪ್ ದ ಬ್ಲಾಂಕ್ಸ್ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬಿಟ್ಟ ಜಾಗನ ತುಂಬಿಸ್ತಾರೆ. ಇವರೆಲ್ಲ ಬಿಟ್ಟ ಜಾಗನ ಇಂಡಸ್ಟ್ರಿನ ನಿಂಗೆ ತುಂಬಿಸಿದ್ದಾರೆ, ನೀವೇ ನೋಡ್ತಾ ಇದ್ರ ಯಾರ ಜಾಗನ ಯಾರು ತುಂಬಿಸೋಕ್ಕಾಗಲ್ಲ. ದೇರ್ ಆಲ್ ಯುನಿಕ್ ಇನ್ ದರ್ ಓನ್ ವೇ. ಈ ಸೆಗ್ಮೆಂಟ್ ಅಲ್ಲಿ ಲೆಟ್ಸ್ ಸೀ ಹೌ ಯು ಆಲ್ ಗೋನ್ ತುಂಬಿಸಿ ಬಾಯ್. ಓಕೆ ರೆಡಿನಾ? ಫಸ್ಟ್ ಈ ಕಡೆಯಿಂದ ಬರ್ತೀನಿ. ಸಂಯುಕ್ತ, ಈ ಸಿನಿಮಾ ನೋಡಕ್ ನೀವು ಡ್ಯಾಶ್, ಸಿನಿಮಾ ಮಾಡಕ್ಕೆ ಒಪ್ಕೊಳ್ಳಕ್ಕೆ ಡ್ಯಾಶ್ ತಗೊಂಡ್ರಿ? ಕ್ವಿಕ್ ಆಗಿರ್ಬೇಕು. ಕಮ್ ಆನ್, ಇಟ್ಸ್ ಬಿ ರಾಪಿಡ್. ಸಂಯುಕ್ತ, 5 crores ತಗೊಂಡ್ರಿ? ಮೇಘನಾ, ಈ ಚಿತ್ರ ನೋಡ್ಕೊಂಡು ಆಚೆಗೆ ಬರೋರಿಗೆ ಡ್ಯಾಶ್ ಆಗುತ್ತೆ. MMCH ಚಿತ್ರ ನೋಡ್ಕೊಂಡು ಆಚೆಗೆ ಬರೋರಿಗೆ ನಾನೋದೇ ಆಗುತ್ತೆ. ಪ್ರಥಮ, ಹುಡುಗಿರು ಹುಡುಗಿರಿರೋ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಪ್ರೊಡ್ಯೂಸರ್ ತುಂಬಾ ಡ್ಯಾಶ್ ಬೇಕು, ಪೇಷನ್ಸ್ ಬೇಕು. ಪುರುಷೋತ್ತಮ ಅವರೇ, ಈ ಸಿನಿಮಾ ಮಾಡಿ ಆಚೆಗೆ ಬಂದ್ಮೇಲೆ ನಿಮಗೆ ಡ್ಯಾಶ್ ಅನುಭವ ಆಯ್ತು? ವೆರಿ ವೆರಿ ಎಕ್ಸ್ಪೀರಿಯನ್ಸ್ ಆಯ್ತು, ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಏನ್ ಅನುಭವ? ಅನುಭವ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಶ್ರೀಧರ್ ಅವರೇ, ನೀವು ಇಲ್ಲಿವರೆಗೂ ಕೊಟ್ಟಿರೋ ಸಂಗೀತದಲ್ಲಿ ಚಿತ್ರಗಳಿಗೆ ಏನ್ ಸಂಗೀತ ಕೊಟ್ಟಿದ್ರ, ಅಲ್ಲಿ ಏನು ಕೊಡದೇ ಇರೋದನ್ನ ಈ ಸಿನಿಮಾದಲ್ಲಿ ಡ್ಯಾಶ್ ಸೇರಿಸಿ ಕೊಟ್ಟಿದ್ರ, ಅಥವಾ ಡ್ಯಾಶ್ ಕೊಟ್ರಿ? ತುಂಬಾ ಡ್ಯಾಶಿಂಗ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ನೀವು ನಿಮ್ ಕನ್ಸಲ್ಲಿ ಡ್ಯಾಶ್ ಆಗೋಕೆ ಇಷ್ಟಪಡಲ್ಲ? ಕನ್ಸಲ್ಲು ಡಾನ್ಸ್ ನಿಲ್ಸಕ್ ಇಷ್ಟಪಡಲ್ಲ. ಒಂದು ಹೀರೋಯಿನ್ ಏನ್ ಬೇಕಾದ್ರೂ ತಡ್ಕೊಳ್ತಾಳೆ, ಆದ್ರೆ ಡ್ಯಾಶ್ ಮಾತ್ರ ತಡ್ಕೊಳಲ್ಲ. ಎಸಿ ಕ್ಯಾರವನ್ ಎಸಿ ಇಲ್ಲ ಅಂದ್ರೆ ತಡ್ಕೊಳಲ್ಲ. ಮುಂದೆ ಒಬ್ಬ ಡೈರೆಕ್ಟರ್ ಅಲ್ಲಿ ಏನಿಲ್ಲ ಅಂದ್ರೂ ಡ್ಯಾಶ್ ಇರ್ಲೇಬೇಕು. ಮ್ಯೂಸಿಕ್ ಡೈರೆಕ್ಟರ್ ಮಿಸ್ ಡೈರೆಕ್ಟರ್ ಅಂತ ಹೇಳ್ತೀರಾ? ಸಿನಿಮ್ಯಾಟಿಕ್ ಸೆನ್ಸ್ ಇರಬೇಕು. ಜಾರಬಂಡೆ. ಓಕೆ, ಡ್ಯಾಶ್ ಕಮ್ಮಿ ಇದ್ರು ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ರೆಡಿ? ಡ್ಯಾಶ್ ನಿಮ್ಮ ಅಮ್ಮನಿಗಿದೆ, ಆದ್ರೆ ಅದು ನಿಮ್ಗಿಲ್ಲ. ಪೇಷನ್ಸ್ ಡ್ಯಾಶ್ ಇಲ್ಲ ಅಂದ್ರೂ ಸಿನಿಮಾ ಮಾಡ್ಬೋದು ಇಂಡಸ್ಟ್ರಿನಲ್ಲಿ. ದುಡ್ಡು ದುಡ್ಡು ಇಲ್ಲ ಮಾಡ್ಬೋದು ಮೇಡಮ್. We need courage. Okay. ಈ ಚಿತ್ರ ಡ್ಯಾಶ್ ಇಸ ಓಡತೆ. MMCH. 50 days. 50 days. Sir. Sir. Practical ಆಗಿದೀನಿ ನಾನು. 250 300. ಸರಿ, ಓಕೆ 100 days ಅಂತ ಇಟ್ಕೊಡಿ. MMCH ಸಿನಿಮಾನ ನೋಡೋರು ಡ್ಯಾಶ್. ಏನು? MMCH ಸಿನಿಮಾನ ನೋಡೋರು ಡ್ಯಾಶ್. ಓಕೆ, ಸಿನಿಮಾನ MMCH ಸಿನಿಮಾನ ನೋಡಲ್ಲ ಅಂತ ಡಿಸೈಡ್ ಮಾಡೋರು, ಏ ಬರಿ ಹೆಣ್ಮಕ್ಳು ಸಿನಿಮಾ ಅಂತ ನೋಡದೇ ಇರೋರು ಡ್ಯಾಶ್. ಪ್ರಥಮ, ಹೆಣ್ಮಕ್ಳು ಫೈಟ್ ಮಾಡ್ಬೇಕಾದ್ರೆ ಗಂಡ್ಮಕ್ಳು ನೋಡ್ತಾ ಇದ್ರೆ ಡ್ಯಾಶ್ ಆಗತ್ತೆ ಸ್ಕ್ರೀನ್ ಮೇಲೆ. ಹೆಣ್ಮಕ್ಳ ಬಗ್ಗೆ ಗೌರವ ಹೆಚ್ಚುತ್ತೆ ಹೆಚ್ಚುತ್ತೆ. ಓಕೆ, ಪ್ರೊಡ್ಯೂಸರ್ ಆಗಿ ನಮ್ಮ ಕನ್ನಡ ಜನತೆಗೆ ಚಿತ್ರ ನೋಡೋದ್ರಿಂದ ನೀವು ಡ್ಯಾಶ್ ಸಿಗತ್ತೆ ಅಂತ ಪ್ರಾಮಿಸ್ ಮಾಡ್ತೀರಾ? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸುಸಂಜಯ್ ಮಹೇಶ್ ಅವರ ಡೈರೆಕ್ಷನ್ ಅಲ್ಲಿ ಬೇರೆ ಯಾವ ಡೈರೆಕ್ಟರ್ ಅಲ್ಲೂ ಸಿಗದೇ ಇರೋ ಡ್ಯಾಶ್ ನಿಮ್ಗೆ ಸಿಕ್ತು. ಸಂಗೀತ ನಿರ್ದೇಶಕನಾಗಿ ಆ ಚಿತ್ರನ ನೋಡ್ಬೇಕಾದ್ರೆ ಒಂದು ಕ್ರಿಯೇಟಿವ್ ಸ್ಪೇಸ್.